ನನ್ನ ಹೆಸರು ಯಶೋಧ ಹೊಸೂರ್ ಅಂತ. ನಾನು ಡೆಪ್ಯೂಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿಎಸ್ಟಿ ಆಡಿಟ್ ವಿಂಗ್ನಲ್ಲಿ ಹೊಸಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ 2014 ನಲ್ಲಿ ಕೆಎಎಸ್ ನಂದು ಕೆಎಸ್ ಎಸಿ ಆಗಿ ವರ್ಕ್ ಮಾಡಿದ್ದು. ಆಮೇಲೆ ನಾನಿಲ್ಲಿ ಮಾಕ್ ಇಂಟರ್ವ್ಯೂ ಮತ್ತೆ ಮಾಕ್ ಟೆಸ್ಟ್ ಸೀರೀಸ್ಗಳನ್ನ ಬರಿತಾ ಇದ್ದೆ. ಆಮೇಲೆ ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ. ನಾನು ಎಸಿ 2014 ಆಗ್ಲಿಕ್ಕೆ ಈ ಒಂದು ಸಂಸ್ಥೆ ಮಹತ್ವವಾದಂತಹ ನನಗೆ ಸಹಾಯವನ್ನ ಮಾಡ್ತು. ಏನೋ ಇಲ್ಲಿ ಬಂದ ಒಂದು ಸ್ಕೋಪ್ ಹಲವಾರು ಸಾಧಕರ ಒಂದು ಸಂದರ್ಶನ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿ ಓದ್ತಿದ್ದೆ ನಾನು ಸಂದರ್ಶನಗಳು ಇಲ್ಲಿ ಮತ್ತು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೆ. ಹಲವಾರು ಜನ ಈಗ ಬೇರೆ ಬೇರೆಯವರು, ನಮ್ಮ ಸಿದ್ಲಿಂಗ ಹಿರೇಮಠ್ ಸರ್ ಆಗಿರ್ಬೋದು, ಬನಶಂಕರಿ ಸರ್ ಆಗಿರ್ಬೋದು, ಇಲ್ಲಿಂದಲ್ಲಿ ನನ್ನ ಪರಿಚಯ ಆದವರು ಹಲವಾರು ಸಾಧಕರ ಒಂದು ಸಾಧನೆಯನ್ನು ನೋಡಿದ್ರೆ ನಮಗೂ ಕೂಡ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅನ್ನಿಸ್ತು. ನಾನು 2004 ಟೀಚರ್ ಆಗಿ, ನಂತರ ಪಿಡಿಒ ಆಗಿ 2010, ನಂತರ ಪ್ರಿನ್ಸಿಪಲ್ ಆಗಿ 2015, ನನ್ನ ಕೆಎಸ್ ಮತ್ತು 14 ಬ್ಯಾಚಸ್ ನೆಟ್ ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಸಂಸ್ಥೆ ಮತ್ತು ಕಾರಣ ಆಯ್ತು. ಇದು ಒಂದು ನನಗೆ ಸ್ಕೋಪ್ ಸ್ಫೂರ್ತಿಯನ್ನ ತುಂಬಿತು. ನಾನು ನೆಟ್ ಮತ್ತು ಸೆಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಡ್ರೀಮ್ ಅನ್ನ ಇಟ್ಕೊಂಡಿದ್ದೆ. ಆ ಒಂದು ಸಾಧನೆಗೆ ಕಾರಣವಾದಂತಹ ಈ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಸಂಸ್ಥೆ ಇನ್ನೂ 100 ವರ್ಷದ ಶತಕವನ್ನ ಆಚರಿಸ್ಕೊಳ್ಳಿ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಕೂಡ ದಿ ಬೆಸ್ಟ್ ಇದ್ದಾರ. ಥ್ಯಾಂಕ್ ಯು ಆಲ್. ಪ್ರಿಪ್ರೇಷನ್ ಅಂದ್ರೆ ನಮಗ ಇಚ್ಛೆ ಇರ್ಬೇಕು ಮೊದಲು. ಇಚ್ಛೆ ಇಲ್ದಿದ್ರಂತೂ ಏನು ಸಾಧ್ಯ ಇಲ್ಲ. ಬರೀ ಇಚ್ಛೆ ಇದ್ರೆ ನಡೆಯಲ್ಲ. ಕಾಶಿಗೆ ಹೋಗ್ತೀವಂತ ಇಚ್ಛೆ ಇದ್ದ ತಕ್ಷಣ ಕಾಶಿಗೆ ಹೋಗಕ್ಕಾಗಿಲ್ಲ. ಅಂದ್ರೆ ಪ್ರಯತ್ನ ಬೇಕು, ನಿರಂತರವಾದಂತ ಪ್ರಯತ್ನ ಬೇಕು. ಆಮೇಲೆ ಯಾವುದನ್ನು ಇಷ್ಟಪಟ್ಟು ಓದ್ರಿ ಅಂತ ಹೇಳ್ತೀನಿ. ಜ್ಞಾನಕ್ಕಾಗಿ ಓದ್ರಿ. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ. ಇವತ್ತು ಜಗತ್ತನ್ನ ಆಳ್ತಾ ಇರೋದೇ ಜ್ಞಾನ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಜ್ಞಾನವನ್ನ ಪಡ್ಕೊಡ್ರಿ. ಒಂದ್ ಕಡೆ ಅಂತಾರ, ಪೈಸೆ ಪೈಸೆ ಬಿಡದಂಗ ಹಣವನ್ನ ಗಳಿಸ್ರಿ, ಕ್ಷಣ ಕ್ಷಣವನ್ನ ಬಿಡದಂಗ ವಿದ್ಯೆಯನ್ನ ಗಳಿಸ್ರಿ. ಇದೊಂದು ಧಾರವಾಡ ಒಂಥರ ಸಾಂಸ್ಕೃತಿಕ ನಗರಿ ಇದು. ಇಲ್ಲಿ ಈ ಸಂಸ್ಥೆ ಇದ್ದಿದ್ದು ಚೆನ್ನಾಗಿದೆ. ಹಾಗಾಗಿ ಈ ಒಂದು ಸುಂದರವಾದ ವಾತಾವರಣದಲ್ಲಿ ಓದುವಂತ ಅವಕಾಶ ಸಿಕ್ಕಾಗ ಒಂದು ಕ್ಷಣನು ಬಿಡದಂಗ ಯೂಸ್ ಮಾಡ್ಕೋಬೇಕು. ಈಗ ನಮ್ಮ ತಪಸ್ಸನ್ನು ಕೆಡ್ಸಕ್ ಹೆಂಗ ಬೇರೆ ಬೇರೆ ಪ್ರಲೋಭನೆ ಇರ್ತಿದ್ವಲ್ಲ ಅವಾಗಿನ ಕಾಲದಾಗ, ಈಗ ಓದು ವಿದ್ಯೆಯನ್ನು ತಪಸ್ಸನ್ನು ಕೆಡಿಸ್ಲಾಕೂ ಸಹಿತ ಫೇಸ್ಬುಕ್, ವಾಟ್ಸಪ್, ಅದು ಇನ್ಸ್ಟಾಗ್ರಾಮ್ 108 ತೊಂದರೆಗಳು ಇದ್ದೇ ಇರ್ತವು. ಅವೆಲ್ಲ ಮೀರಿ ನಾವು ಅದನ್ನು ಯೂಸ್ ತಗೊಂಡು ನಮಗೇನು ಎಜುಕೇಶನ್ ಬೇಕು, ನಮಗೇನು ವಿದ್ಯೆ ಬೇಕು, ಅದನ್ನ ನಮ್ಮ ತನಕ ಉಪಯೋಗ ಮಾಡಿಕೊಂಡು ಸಾಧನೆ ಮಾಡಿದ್ರೆ ಅದೇನು ತಪ್ಪಿಲ್ಲ. ಅದ್ರ ಆಚೆನು ಹೋಗಿ ಅದನ್ನ ಗೀಳಿಂದ ಹೊರಗೆ ಬಿದ್ದು, ನಮ್ಮದೇ ಆದಂತ ಅನೇಕ ಮಾರ್ಗದರ್ಶಕರು ಇರ್ತಾರೆ ಇಲ್ಲಿ ಕ್ಲಾಸಿಕ್ ನಲ್ಲಿ, ಅನೇಕ ಜನ ಬರ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರ, ಅಂತವರು ಒಂದು ಮಾರ್ಗದರ್ಶನ ಪಡ್ಕೊಂಡು ನಾವು ಒಂದು ಸಾಧನೆ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಇಲ್ಲ ಮೇನ್ಸ್ ಪ್ರಿಫರೆನ್ಸ್ ಅಂತಿಲ್ಲ, ಬಟ್ ಯಾವ್ದಕ್ಕಾದ್ರೂ ಬೇಕೇ ಬೇಕು, ಟೈಮ್ ಬಾಳಿ ಇರಂಗಿಲ್ಲ ಮುಂದೆ. ಅಂದಂಗಾಗಿ ಸ್ಟಾರ್ಟಿಂಗ್ ಇಂದಾನೆ ಆಳವಾಗಿ ಓದ್ಬೇಕು, ಮತ್ತೆ ಯಾವ್ದು ನೋಟ್ಸ್ ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚು ಮೂಲ ಪುಸ್ತಕಗಳನ್ನು ಓದ್ಬೇಕಂತೀನಿ ನಾನು. ಮೂಲ ಪುಸ್ತಕಗಳನ್ನ ಯಾವ ಯಾರದೇ ಆಗಿರ್ಬೋದು, ನಿಮಗೆ ಇಷ್ಟವಾದಂತ ನಿಮಗೆ ಸರಿ 10 ಹಲವಾರು ಓದೋ ಬದಲಿಗೆ ಒಂದು ಉತ್ತಮವಾದಂತ ಪುಸ್ತಕ ಹುಡುಕೋಬೇಕು. ಏನು ಓದ್ಬೇಕು ಅಂತ ಗೊತ್ತಿರೋ ಜೊತೆಗೆ ಏನು ಓದ್ಬಾರ್ದು ಅನ್ನೋದು ಕೂಡ ಗೊತ್ತಿರ್ಬೇಕು ನಮ್ಗೆ. ಆಮೇಲೆ ಮೊದಲು ಅಷ್ಟೇ ನಮ್ದು ಇನ್ನು ಫಸ್ಟ್ ಬೇಸಿಕ್ ತಿಳ್ಕೋಬೇಕು. 6 to 10 ಪಿ ಯು ಸಿ ಸೆಕೆಂಡ್ ಇಯರ್ ಹೋಗಿ ಓದ್ಬೇಕು, ಪರ್ಫೆಕ್ಟ್ ಇರ್ಬೇಕು. ಅದು ಒಂದೊಂದು ಲೈನು ಬಿಡದಂಗ್ ಓದ್ತಿದ್ದೆ ನಾನು. ಬೇಸ್ ಕರೆಕ್ಟ್ ಆಗ್ತದ ಅದರಿಂದ, ಮತ್ತೆ ನನ್ನ 10th ಎವರೇಜ್ ಐತಿ ಅಂತ ಅದೆಲ್ಲ ಕಾರಣ ಆಗುದೇ ಇಲ್ಲ. ಈಗೇನು ಓದ್ತಿರಲಿಲ್ಲ, ಒಂದ್ ಸಾಕು ನಿಮ್ಗೊಂದು 6 ತಿಂಗಳು ಕರೆಕ್ಟ್ ಆಗಿ 6 to ಪಿ ಯು ಸಿ ಓದಿ, ನೆಕ್ಸ್ಟ್ ಕೆಎಎಸ್ ಅಥವಾ ಐಎಎಸ್ ಯಾವ್ದಕ್ಕಾರ ಆಗಿರ್ಬೋದು, ಆದ್ರೆ ಫಸ್ಟ್ ಸಿಲೆಬಸ್ ತಕ್ಕೊರಿ. ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿ ಫಸ್ಟ್ ಮೇನ್ ಪ್ರಿಲಿಮ್ಸ್ ತಕ್ಕೋಬೇಕು. ಅದ್ರ ಪ್ರಕಾರ ಬುಕ್ಸ್ ಜೋಡಿಸ್ಬೇಕು, ಬುಕ್ಸ್ ಅಥವಾ ಇಂಟರ್ನೆಟ್ ಯಾವ್ದು ಬೇಕಾದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಕ್ಲಾಸಿಕ್ ಇನ್ನೊಂದು ಇದೆ, ಮತ್ ಬೇರೆ ಬೇರೆ ಚಾನೆಲ್ ಕೂಡ ಇದಾವ, ಸಬ್ಸ್ಕ್ರೈಬ್ ಆಗ್ಬೋದು. ಪುಸ್ತಕ ಬೇಕು, ನಮ್ಮ ಯಾವ್ದು ನಮಗ್ ಸೂಟೇಬಲ್ ಅನ್ನಿಸ್ತದೆ ಅದನ್ನ ಅದ್ರ ಮೂಲಕ ಹೋಗಿ ನಾವ್ ಏನ್ ಮಾಡ್ಬೇಕು, ಅದ್ರ ಸಿಲೆಬಸ್ ತಕ್ಕಂಗೆ ನೋಟ್ಸ್ ಮಾಡ್ಕೊಂತ ಓದ್ಬೇಕು. ಫಸ್ಟ್ ಪ್ರಿಲಿಮ್ಸ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ಬೇಕು, ಯಾಕಂದ್ರೆ 1 ಮಾರ್ಕ್ಸ್ ಇರೋದ್ರಿಂದ. ಆಮೇಲೆ ಡೆಪ್ತ್ ಆಗಿನೇ ಓದ್ಬೇಕು, ಯಾವ್ದಾದ್ರು ಆಳವಾಗಿ ಓದ್ಬೇಕು. ಮಜ್ಜಿಗೆ ಪೂರ್ತಿ ರಾಮಾಯಣ ಮಾಡ್ಬಿಟ್ರೆ ಜ್ಞಾನ ಸಿಗುದಿಲ್ಲ. ಹಂಗಾಗಿ ನಾನು ಓದಿದ್ದು ಫುಲ್ ಡೆಪ್ತ್ ಆಗಿ ಓದಿದ್ದೀನಿ ನಾನು, ಆಳವಾಗಿ ಓದ್ತೀನಿ. ಇಷ್ಟ ನನಗೆ ಓದೋ ಅನ್ನೋದು, ಇಷ್ಟ ಓದಂದ್ರೆ ಖುಷಿ ಕೊಡ್ತಾನ ನನಗೆ ಓದು. ಹಿಂಗಾಗಿ ಓದ್ತಾ ಇದ್ರಿ, ಓದ್ತಾ ಇದ್ದೆ. ಅದ್ರೊಳಗೆ ಮೇನ್ ನಾನು ಸಂಪಾದಕೀಯ ಭಾಳ ಓದ್ತಾ ಇದ್ದೆ. ಹಂಗಾಗಿ ನಾನು ವಸ್ತ್ರ ಸರ್ ಸಹಾಯಕ ಸಂಪಾದಕರಿದ್ರು ಅವಾಗ,
ಅವರು ಕೂಡ ಅವನು ಮತ್ತು ಪರಿಸರದ ಫಸ್ಟ್ ಬಂದ ಲೇಖನ ಓದ್ತಾ ಇದ್ದೆ. ಮತ್ತೆ ಮೇನ್ ಅವ್ರಿಗೆ ಇಷ್ಟವಾದದ್ದಂದ್ರೆ ಸಾಧಕರ ಸಂದರ್ಶನ, ಅವನು ಫಸ್ಟ್ ಅದನ್ನೇ ಓದ್ತಿದ್ದೆ ನಾನು. ಅಂದ್ರೆ ಅವ್ರು ಯಾವ ರೀತಿ ಓದಿದಾರ, ನಾವು ಯಾವ ರೀತಿ ಓದ್ಬೇಕು ಅಂತ ನನಗೆ ಫಸ್ಟ್ ಅದೇ ಓದ್ತಿದ್ದೆ. ಸಂಪಾದಕೀಯ ನಂತರ ಸಾಧಕರ ಸಂದರ್ಶನ, ಹಲವಾರು ಸಂದರ್ಶಕರ ನಾನು ಓದಿದ್ದೀನಿ. ಇವತ್ತು ಅವ್ರನ್ನ ಭೇಟಿನೂ ಮಾಡಿದ್ದೀನಿ ಯಾವ್ದೋ ಒಂದು ಅವಕಾಶ ಸಿಕ್ಕಾಗ. ಅವರಿಂದ ನಿಜವಾಗ್ಲೂ ಸ್ಫೂರ್ತಿ, ನಮ್ಗೆ ಸ್ಫೂರ್ತಿನ ಕೊಡ್ತು. ಆಮೇಲೆ ಮೇಡಮ್, ಈಗ ಕೆಲವೊಬ್ಬರಿಗೆ ಏನಿರತ್ತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಟಡಿ ಬಗ್ಗೆ ಟೈಮ್ ಟೇಬಲ್ ಹಾಕೋಬೇಕು, ಕೆಲವೊಬ್ಬರು 10 ಅವರ್ ಓದಿದ್ರೆ ಆಗುತ್ತೆ, 17 ಅವರ್ ಓದಿದ್ರೆ ಆಗುತ್ತೆ, ಈ ತರ ಒಂದು ಗೊಂದಲ ಇರ್ತಾರೆ. ಕಂಟಿನ್ಯೂಸ್ ಆಗಿ ಓದ್ತಾರೆ, ಆಮೇಲೆ ಕೆಲವೊಂದ್ ಕಡೆ ಅಟೆಂಪ್ಟ್ ಫೇಲ್ ಆದಾಗ ಇದಾಗ್ಬಿಡ್ತಾರೆ, ಬೇಡಪ್ಪ ಇರ್ಬೋದು ಈ ತರ ಹಿಂಜರಿಕೆ ಇರುತ್ತೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು, ಅವರ ತಾಳ್ಮೆ ಆಗಿರ್ಬೋದು, ಯಾವ ರೀತಿ ಓದ್ಬೋದು? ತಾಳಿದವನು ಬಾಳಿಯಾದಂಗ ಯಾವುದು ಕಾನ್ಫಿಡೆಂಟ್ ಕಳ್ಕೋಬಾರದು. ಆಮೇಲೆ ಪ್ರಾಮಾಣಿಕವಾದ ಪ್ರಯತ್ನ ಇದ್ದಲ್ಲಿ ದೇವ್ರ ಸಹಾಯ ಮಾಡೇ ಮಾಡ್ತಾನೆ, ಅದೊಂದು ಮಾತು ಐತಿ. ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ತಾರೋ ಅವ್ರಿಗೆ ದೇವ್ರ ಸಹಾಯ ಇರ್ತಾರ. ಉದಾಹರಣೆ ನಾವೇ, ಯಾಕಂದ್ರೆ ನಾನು 2004 ಒಂದು 21 ವಯಸ್ಸಿನಿಂದ ನಾನು ಜಾಬ್ ಸೇರ್ಕೊಂಡಕ್ಕಿ, ಇವತ್ತು 19 ವರ್ಷ ಸರ್ವಿಸ್ ನಂದು. ಹಂಗಾಗಿ ಅದನ್ನ ಸಣ್ಣ ನೌಕರಿ ಅಂತೇಳಿ ಕೀಳರಿಮೆ ಮಾಡ್ಕೋಬಾರ್ದು ಯಾವುದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಕೈಯಲ್ಲಿ ಇರ್ತದ. ಆಮೇಲೆ 10 ಅವರ್ 18 ಅವರ್ ಓದಿದ್ರೆ ಸಿಗ್ತದ, ಅದೆಲ್ಲ ಸುಳ್ಳು. ಎಷ್ಟೇ ಓದ್ಲಿ ಅರ್ಥ ಮಾಡ್ಕೊಂಡೋಗ್ರಿ, ಇಷ್ಟಪಟ್ಟು ಹೋದ್ರೆ ಅರ್ಥ ಮಾಡ್ಕೊಂಡೋದ್ರಿ. ಅದು ಕೂಚಿಬಿಟ್ಟು ಓದೋದ್ ಕೆಟ್ಟ ನನಂಗ ಸುಮ್ಮನೆ ಓದೋದ್ರಿಂದ ಅರ್ಥ ಇಲ್ಲ. ಹಾಗಾಗಿ ಒಂದು ಗುರುಗಳ ಮಾರ್ಗದರ್ಶನ ಅಂದ್ರೆ ಈ ಯಾವ್ದೋ ಒಂದು ಸಂಸ್ಥೆಗೆ ಬಂದ್ರೆ ಅನ್ಕೋ, ಆ ಸಂಸ್ಥೆ ಒಳಗೆ ಒಂದು ನಮ್ಗೆ ದಾರಿ ಹೇಳ್ಕೊಡ್ತಾರ, ಬಟ್ ಅಲ್ಟಿಮೇಟ್ ದಾರಿಗೆ ಹೋಗೋರು ನಾವೇ, ಯಾರು ಹೋಗಲ್ಲ. ಹಾಗಾಗಿ ಅದೇ ದಾರಿ ಒಳಗೆ ಹೋಗ್ಬೇಕು. ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರ ಒಂದು ನಮಗ ಈ ನಮಗ್ ಹೆಂಗ್ ಸೂಟ್ ಆಗ್ತೈತೋ, ಒಬ್ಬೊಬ್ಬರ ಮನೋಭಾವ ಒಂದೊಂಥರ. ನಾನು ಏನ್ ಮಾಡ್ತಿದ್ದೆ, ಟೀಚರ್ ಇದ್ದಾಗ ಓದಿದ್ರಿಂದ ನಾನು 4 ವರೆಗೆಲ್ಲ ಶಾಲೆ ಬಿಡ್ತಿತ್ತು, 5 ಗಂಟೆಯಿಂದ ಕುತ್ಕೊಂಡ್ಬಿಡ್ತಿದ್ದೆ ನಾನು ಸಾಕು. 5 ರಿಂದ 8 ಓದಿದ್ರು ಸಾಕು, ಬೆಳಿಗ್ಗೆ 5 ರಿಂದ 8 ಓದಿದ್ರು ಸಾಕು, 6 ತಾಸು ದಿನಕ್ಕೆ ಸ್ಟಡಿ ಆಗ್ತದೆ ಬರೀ. ಹಂಗಾಗಿ ಕಂಟಿನ್ಯೂಟಿ ಇರ್ಬೇಕು. ಅದು ಅಂತಾರಲ್ಲ, ನಿರಂತರವಾದ ಪ್ರಯತ್ನಕ್ಕೆ ಒಂದು ಕಲ್ಲು ಇರ್ತದ, ಒಂದು ಕಲ್ಲು ಕಲ್ಲನ್ನೇ ನಿರಂತರವಾದ ಸಮುದ್ರ ಅಲೆಗಳು ಬಂದು ಬಂದು ಕಲ್ಲನ್ನೇ ಕರಗಿಸ್ತಾವ. ಅಂದ್ರೆ ಒಂದು ಕಲ್ಲು ನೀರಿಗೆ, ಮೃದುವಾದ ನೀರಿಗೆ ಗಟ್ಟಿಯಾದಂತ ಕಲ್ಲನ್ನು ಕರಗಿಸ ಶಕ್ತಿ ಯಾವಾಗ ಬರ್ತದೆ ಅಂದ್ರೆ ಅದು ಕಂಟಿನ್ಯೂಟಿಯಿಂದ. ಹಾಗಾಗಿ ಪುನರ್ಗೊಮ್ಮೆ ಅಮಾಸೆಗೊಮ್ಮೆ ಓದಿ ಕೈ ಬಿಟ್ರ ಏನಾಗೋದಿಲ್ಲ, ನಿರಂತರವಾಗಿ ಓದ್ಬೇಕು. ಒಂದು ಮೈಂಡ್ ಸೆಟ್ ಇರ್ಬೇಕು, ಇಲ್ಲ ನಾನು ಮಾಡೇ ಮಾಡ್ಬೇಕು. ಯಾಕಂದ್ರೆ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಇಲ್ಲಿ ಕಳ್ಸಿರ್ತಾರ, ಹಂಗಾಗಿ ಇಲ್ಲಿ ಬಂದಿವ್ ಅಂದ್ರೆ ಏನರ ಒಂದು ಸಾಧನೆ ಮಾಡಿಯೇ ಮನೆಗೆ ಹೋಗ್ಬೇಕು ಅನ್ನೋ ಗುರಿ ಇಟ್ಕೋಬೇಕು. ಆ ಗುರಿ ತಕ್ಕಂಗ ಪ್ರಯತ್ನ ಇರ್ಬೇಕು. ಹಲವಾರು ಡಿಸ್ಟರ್ಬೆನ್ಸ್ ಇದ್ರು ಕೂಡ ನಾವು ಡಿಸ್ಟರ್ಬ್ ಆಗ್ಬಾರ್ದು ಅಂದ್ರೆ ಒಂದು ಮನಸ್ಸು ಕಟ್ಟಿರ್ಬೇಕು ನಮ್ದು ಅಷ್ಟೇ. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಬೇರೆ ಬೇರೆದವ್ರು ಬಂದು ಮಾಕ್ ಇಂಟರ್ವ್ಯೂ ಮಾಡಿ ಇಲ್ಲ ನಿಮ್ಗೆ ಆಗ್ತೈತೆ ತಗೋಡ್ರಿ ಅಂತ ಹೇಳಿ ಕಳ್ಸಿದ್ರು. ಹಿಂಗಾಗಿ ಅವಾಗೆಲ್ಲ ಇಲ್ಲಿ ಸರ್ಸ್ ಒಂದಿಷ್ಟು ಮಾಡ್ತಿದ್ರು. ಸಿಂಧೆ ಸರ್ ಅಂತ ನೆನಪೈತೆ ನನಗೆ, ಚೆನ್ನಾಗಿ ಹಿಸ್ಟ್ರಿ ಹೇಳ್ತಿದ್ರು ಅವರು. ಗೌಡೂರ್ ಸರ್, ಆಮೇಲೆ ಕನಕರೆಡ್ಡಿ ಸರ್, ಅವ್ರು ಮ್ಯಾಥ್ಸ್ ನಾನು ಸ್ವಲ್ಪ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಬಂದಾರ ಇವತ್ತು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೀನಿ. ಒಳ್ಳೆ ವ್ಯಕ್ತಿತ್ವ ಆಗೋದು, ಮತ್ತು ಉಪ್ಪ ಸರು ಸ್ಕೋಪ್ ಬಹಳ, ಒಂದು ನಾನು ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನಂಗ ಸರ್ ಸ್ಕೋಪ್ ಕೊಡ್ತಿದ್ರು ಯಾವಾಗಾರು ಬಂದು ಓದ್ರಿ. ಹಂಗಾಗಿ ಮಾಕ್ ಇಂಟರ್ವ್ಯೂ ಚೆನ್ನಾಗಿತ್ತು. ಮೇನ್ ನಮ್ಗೆ ಟೆಸ್ಟ್ ಸೀರೀಸ್ ಭಾರಿ ಯೂಸ್ ಆಗು, ಎಲ್ರು ನೋಡ್ತಿದ್ವಿ ನಾವು. ಕನ್ನಡ ಲಿಟ್ರೇಚರ್ ಯಾರ್ದ ಎಷ್ಟು, ನಂದ ಎಷ್ಟು ಇತ್ತಿತ್ತು. ಹಂಗಾಗಿ ಒಳ್ಳೆ ಮಾರ್ಕ್ಸ್ ಕೊಡ್ತಿದ್ವಿ. ನಮಸ್ಕೋ ಇಲ್ಲ ಅದು ಇವ್ರು ತಿದ್ದಿದ ಪ್ರಕಾರ ನನಗೆ ಅಲ್ಲಿ ತಿದ್ದಿದ್ರೆ 500-400 ಮೇಲೆ ಬಿದ್ದು ನನ್ನ ಕನ್ನಡ ಲಿಟ್ರೇಚರ್. ಹಿಂಗಾಗಿ ನನಗೆ ಎಸಿ ಆಗ್ಬೇಕಂದ್ರೆ ನನಗೆ ಅದೇ ಕಾರಣ ಕನ್ನಡ ಲಿಟ್ರೇಚರ್. ಹಂಗೆ ಚೆನ್ನಾಗಿತ್ತು, ಮೇನ್ ಟೆಸ್ಟ್ ಸೀರೀಸ್ ಚೆನ್ನಾಗಿ ತಿಂತಾರೆ, ಇಲ್ಲ ಮಾಕ್ ಚೆನ್ನಾಗಿ ನಡೆಸ್ತಾರೆ ಇಂಟರ್ವ್ಯೂ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಕ್ಲಾಸಿಕ್.